ಸಿಎಂ ಬರ್ತಾ ಇದ್ದಂತೆ ಓಡಿ ಹೋಗಿದ್ದಾರೆ ಸಚಿವ ಸಿಪಿ ಯೋಗೇಶ್ವರ್ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ನಡೆದಂತಹ ಘಟನೆ ಓಕೆ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಅಶೋಕ್ ಬಳಿ ಮಾತನಾಡ್ತಾ ಇದ್ದರು ಸಿಪಿ ಯೋಗೇಶ್ವರ್ ಈ ವೇಳೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಅಲ್ಲಿಂದ ಅವರು ಓಡಿ ಹೋಗಿದ್ದಾರೆ ಓಕೆ ಸಿಪಿ ಯೋಗೇಶ್ವರ್ ಅವರದು ಗೊತ್ತಲ್ಲ ಕತೆ ಹೇಗೆ ಅಂತ ಅನ್ಬಿಟ್ಟು ಸಿಪಿ ಯೋಗೇಶ್ವರ್ ಅವರು ಅವಾಗಿಂದನೂ ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಬಂದಂಥವರು ನಾಯಕತ್ವದ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದವರು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ತಾವೀಗ ಅಶೋಕ್ ಜೊತೆ ನಿಂತಿದ್ದವರು ಸಿಎಂ ಬರ್ತಾ ಇದ್ದಾರೆ ಅಂತ ತಕ್ಷಣ ಹಾಗೆ ಮೇಲೆ ಕೊಟ್ಟೋದ್ರೆ ಹಂಗೆ ಮೆಟ್ಲು ಹತ್ಕೊಂಡು ಹತ್ಕೊಂಡು ಇನ್ಯಾಕೆ ಅವ್ರಿಗೆ ಎದುರಾಗೋದು ಅನ್ನೋ ಲೆಕ್ಕಾಚಾರ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಬದ್ರುದ್ದೀನ್ ಹಿರಿಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ ಬದ್ರುದ್ದೀನ್ ಅಂದರೆ ಏನು ಫೇಸ್ ಮಾಡೋದು ಬೇಡ ಅಂತನ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಇದಕ್ಕೆಲ್ಲ ಮೂಲ ಪುರುಷರು ಮೂಲ ಕಾರಣ ಪುರುಷರು ಇವರೇ ಅಂತನ ಯಾಕೆ ಯೋಗೇಶ್ವರ್ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದು ಅಂತ ಅರವಿಂದ್ ಏನಂತ ಹೇಳಿದ್ರೆ ಯೋಗೇಶ್ವರ್ ಅವರು ಸದಾ ಯಡಿಯೂರಪ್ಪನವ್ರನ್ನ ಬದಲಾಯಿಸಬೇಕು ಅಂತ ಪರೋಕ್ಷವಾಗಿ ಪ್ರಯತ್ನಗಳ ಮಾಡ್ತಾ ಇರೋದು ಗೊತ್ತಾಗಿ ಉಳಿದಿಲ್ಲ ಆದ್ರೆ ಅವರು ಮುಖಾಮುಖಿ ಆಗಿ ಇತ್ತೀಚೆಗೆ ಯಾವ್ದು ಆಗಿರ್ಲಿಲ್ಲ ಕೇವಲ ಸಂಪುಟ ಸಭೆಯಲ್ಲಿ ಮಾತ್ರ ಮುಖಾಮುಖಿ ಆಗ್ತಿದ್ರು ಚಿತ್ರಜಿ ಅವ್ರನ್ನ ಡಿಸ್ಟೆನ್ಸ್ ಆಯ್ಕೊಂಡಿದ್ರು ದಿಢೀರ್ನಾಗೆ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಎದುರು ಬರ್ತಾ ಇದ್ದಾಗ ಮುಜುಗರ ಆಗತ್ತಬೇಡ ಅಂತ ಹೇಳಿ ಅವರು ಮತ್ತೊಂದು ಬಾಗಿಲನ್ನು ಆಯ್ಕೆ ಮಾಡ್ತಿದ್ರು ಅಂತ ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಇವೆಲ್ಲವನ್ನ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಬಿಜೆಪಿಯ ಆಂತರಿಕ ಕಲಹ ಏನಿದೆ ಅದು ಇನ್ನೂ ಬಹಿರಂಗವಾಗಿ ಇದೆ ಅದು ಇನ್ನೂ ಆ ಬೇಗುದಿ ಆಗ್ಲಿ ಆ ಆಂತರಿಕ ಕಚ್ಚಾಟ ಇನ್ನೂ ಶಮನ ಆಗಿಲ್ಲ ಅಂತಾನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ವಿದ್ಯಮಾನದಿಂದ ಒಬ್ರು ಸಂಪುಟ ಸಚಿವರೇ ಮುಖ್ಯಮಂತ್ರಿ ಬಂದಾಗ ಎದುರು ಬದುರು ಆಗುವಂತ ಇಲ್ಲದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ನಾವು ಊಹಿಸ್ಬೋದು ಅರವಿಂದ್ ಯಾವ ಪರಿಸ್ಥಿತಿ ಇದೆ ಅಂತೇಳಿ ಇವರ ಆಂತರಿಕ ಭಿನ್ನಾಭಿಪ್ರಾಯಗಳು ಸೊ ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆ ಸನ್ನಿಹಿತ ಆಗಿದೆ ಹಾಗಾಗಿ ಇನ್ನು ಮತ್ತಷ್ಟು ಗೊಂದಲ ಬೇಡ ಅನ್ನೋ ಕಾರಣಕ್ಕಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ಅವರು ಕೈ ಹಾಕಿರುವಂಗೆ ಕಾಣ್ತಾ ಇದೆ ಈಗಲೂ ಕೂಡ ಯೋಗೇಶ್ವರ್ ಅವರು ಅವರ ಮುಖ್ಯಮಂತ್ರಿ ಆಗುದಾಗ್ಲಿ ಅಂತದ್ದನ್ನ ಹಾಕ್ತಾ ಇಲ್ಲ ಹಾಗಾಗಿ ಈ ವಿದ್ಯಮಾನ ಅದನ್ನೊಂದು ಸ್ಪಷ್ಟವಾಗಿ ತೋರಿಸುತ್ತೆ ಇನ್ನು ಅವರಲ್ಲಿ ಏನು ಏನು ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರವಿ ಬಟ್ ಒಂದು ಒಂದು ಓಕೆ ಥ್ಯಾಂಕ್ ಯು ಬದ್ರುದ್ದೀನ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ನೋಡಿ ದೃಶ್ಯವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮೆಟ್ಲುಗಳ ಕೆಳಗೆ ನಿಂತ್ಕೊಂಡು ಅಶೋಕ್ ಮತ್ತೆ ಸಿಪಿ ಯೋಗೇಶ್ವರ್ ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಸಿಪಿ ಯೋಗೇಶ್ವರ್ ಮೇಲಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ ಅದೇ ಬಾಗಿಲಿನಲ್ಲೇ ಯಡಿಯೂರಪ್ಪನವ್ರು ಬರ್ತಾ ಇರೋದು ಹಾಗಾಗಿ ಆ ಸೆಕ್ಯೂರಿಟಿ ಅವ್ರನ್ನೆಲ್ಲ ನೋಡಿ ಆ ಜಾಗ ಬೇಡವೇ ಬೇಡ ಅಂತ ಪಕ್ಕದ ರೋಡ್ನಲ್ಲಿ ಪಕ್ಕದ ಜಾಗದಲ್ಲಿ ಆ ಕಡೆಯಿಂದ ಒಳಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರು ಹೋಗಿದ್ದ ಒಂದೇ ಒಂದು ನಿಮಿಷಕ್ಕೆ ಯಡಿಯೂರಪ್ಪನವ್ರು ಆ ಜಾಗಕ್ಕೆ ಬಂದಿದ್ದಾರೆ ಇದು ಏನು ಗೊತ್ತಾ ರಾಜ್ಯದ ಜನರಿಗೆ ಒಂದು ರಾಂಗ್ ಮೆಸೇಜ್ ಕೊಡುತ್ತೆ ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಏನು ವಿರೋಧ ಪಕ್ಷದ ನಾಯಕರೇನಲ್ಲ ಯಡಿಯೂರಪ್ಪನವರ ಸಂಪುಟದಲ್ಲಿ ಇರತಕ್ಕಂಥ ಮಂತ್ರಿ ಒಂದೇ ಪಕ್ಷದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ನಡುವೆ ಸಮನ್ವಯತೆ ಇಲ್ಲ ಅವರಿಬ್ಬರ ನಡುವಿನ ಡ್ಯಾಮೇಜ್ ಇನ್ನೂ ಕೂಡ ಸರಿ ಹೋಗಿಲ್ಲ ಬಿಕ್ಕಟ್ಟು ಸರಿ ಹೋಗಿಲ್ಲ ಅಂತಕ್ಕಂಥದ್ದನ್ನು ಸಾರಿ ಸಾರಿ ಹೇಳ್ತಾ ಇರತಕ್ಕಂಥ ದೃಶ್ಯ ಇದು ಏಕೆಂದರೆ ಯಡಿಯೂರಪ್ಪನವರು ಅವ್ರನ್ನ ಪದಚ್ಯುತಗೊಳಿಸಬೇಕು ಅಂತ ಸಿ ಪಿ ಯೋಗೇಶ್ವರ್ ಪ್ರಯತ್ನ ಪಟ್ಟಿದ್ರು ಡೆಲ್ಲಿಗೆ ಹೋಗಿದ್ದರು ಇವೆಲ್ಲ ತಮಗೆ ಗೊತ್ತಿರೋವಂಥದ್ದೇ ಸೊ ಸರಿ ಹೋಗಿಲ್ಲ ಇಬ್ಬರ ನಡುವಿನ ಸಂಬಂಧ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ ಸೋಮ
ಹುಡುಗ ಪಾಪ.